ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ದೇಶದ ಲಕ್ಷಾಂತರ ಜನರಲ್ಲಿ ದೇಶಪ್ರೇಮದ ಕಿಚ್ಚನ್ನು ಹೊತ್ತಿಸಿದ ರಾಷ್ಟ್ರಪಿತ ಮಹಾತ್ಮ ಚಳುವಳಿ ದಂಡಿಯಾತ್ರೆ ಗಾಂಧೀಜಿಯವರ ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಸತ್ಯಾಗ್ರಹದಂತಹ ಸಾವಿರಾರು ಹೋರಾಟಗಳು ಬ್ರಿಟಿಷ್ ಸರ್ವಾಧಿಕಾರಿ ಆಡಳಿತವನ್ನು 1947ರ ಆಗಸ್ಟ್ 15ರಂದು ಕೊನೆಗಾಣಿಸಿತು. ಅಹಿಂಸಾ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಮಹಾತ್ಮ ಗಾಂಧೀಜಿ ದೇಶಕ್ಕೆ ಅತ್ಯುತ್ತಮ ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ದೇಶದ ಎಲ್ಲ ಮಹಾನ್ ನಾಯಕ ಮಾರ್ಗದಲ್ಲಿ ನಡೆದು ಭಾರತವನ್ನು ವಿಶ್ವಗುರುವಾಗಿ ಮಾಡಲು ಕೈಜೋಡಿಸಬೇಕು ಎಂದು ತಿಳಿಸಿದರು. ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ವರದಿ ಆನಂದ್ ಕುಪತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು, ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ವಿವಿಧ ಇಲಾಖೆಗಳ ಅಧಿಕಾರಿ ನೌಕರರು, ಶಾಲಾ ಕಾಲೇಜುಗಳ ಬೋಧಕ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಮಾಧ್ಯಮದವರು ಹಾಗೂ ಸಮಸ್ತೆ ಕುಟುಂಬದ ನಾಗರಿಕರಿಗೆ 75ನೇ ಸ್ವಾತಂತ್ರ್ಯ ಮಹೋತ್ಸವ ಅಮೃತ ಮಹೋತ್ಸವದ ಹಾಗೂ 76ನೇ ಸ್ವಾತಂತ್ರ್ಯದ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಈ ದಿನವನ್ನು ಇಂದು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಹರ್ ಘರ್ ತಿರಂಗಾ ಎಂಬ ಮಾನ್ಯ ಪ್ರಧಾನಮಂತ್ರಿಗಳ ಕರೆಯ ಮೇರೆಗೆ ದೇಶದ ಪ್ರತಿ ನಗರ ಪಟ್ಟಣ ಗ್ರಾಮ ಗ್ರಾಮಗಳಲ್ಲಿ ಜನರೇ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ದೇಶಭಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಲ್ಲಿ ದೇಶಪ್ರೇಮದ ಕಿಚ್ಚು ಹಚ್ಚುವುದೇ ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಕಲ್ಪವಾಗಿದೆ. ತಮ್ಮ ಮಾತೃಭೂಮಿಯಾಗಿರುವ ಭಾರತ ದೇಶ ನಾಗರಿಕತೆ ಸಿರಿವಂತಿಕೆಯನ್ನು ಒಳಗೊಂಡಿದ್ದು ಶ್ರೀಮಂತವಾದ ನೈಸರ್ಗಿಕ ಸಂಪತ್ತನ್ನು ಹೊಂದಿರುವ ರಾಷ್ಟ್ರವೆಂದು ಪ್ರತಿಯೊಬ್ಬ ಭಾರತೀಯರಿಗೆ ಎತ್ತರಕ್ಕೆ ಹೇಳಿಕೊಳ್ಳಲು ಸಂತೋಷವಾಗುತ್ತದೆ. ನಮ್ಮ ನಾಡಿನ ಪಾಲಿಗೆ ಇದೊಂದು ಮಹತ್ವದ ದಿನ. ಭಾರತೀಯರ ದಾಸ್ತ್ರದಿಂದ ಈ ದೇಶವನ್ನು ಪಾಲು ಮಾಡಲು ಸಹಸ್ರಾರು ಜನ ಹೋರಾಟಗಾರರು, ದೇಶಪ್ರೇಮಿಗಳು ತ್ಯಾಗ ಬಲಿದಾನ ಮಾಡಿದ್ದಾರೆ. ಈ ಎಲ್ಲ ಮಹಾಚೇತನಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮಗಳನ್ನು ಸಮರ್ಪಿಸುವುದು ಈ ರಾಷ್ಟ್ರದ ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ. ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ.